ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ಚೈತ್ರ ಇವತ್ತು ಕಣ್ಣು ಏಕೆ ಅದುರುತ್ತದೆ ಇದು ಒಳ್ಳೆಯ ಅಥವಾ ಕೆಟ್ಟ ಸಂಕೇತ ಎಂಬುದನ್ನು ತಿಳಿದುಕೊಳ್ಳೋದಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಕಣ್ಣು ಸೆಳೆತ ಅಥವಾ ಅದುರುವಿಕೆ ಹಲವು ಅರ್ಥಗಳಿವೆ ಸಾಗರಶಾಸ್ತ್ರದಲ್ಲಿ ಇದರ ವಿಶೇಷ ಪ್ರಾಮುಖ್ಯತೆಯನ್ನು ತಿಳಿಸಲಾಗಿದೆ ಕಣ್ಣುಗಳ ಸೆಳೆತಕ್ಕೆ ಇದು ಕೂಡ ಕಾರಣವಾಗಿರಬಹುದು ಅಯ್ಯೋ ಕಣ್ಣು ಅದರುತ್ತಿದೆ ಬಳತ್ಕೊಳ್ತಿದೆ ಏನು ಗ್ರಹಚಾರ ಚಿಹ್ನೆಯೋ ಏನು ಎಂಬುದನ್ನು ಹಲವು ಬಾರಿ ಕೇಳಿರಬಹುದು ಇದನ್ನ ಹಲವರು ಶುಭ ಶಕುನ ಅಥವಾ ಕೆಟ್ಟ ಶಕುನಗಳಿಗೂ ಹೋಲಿಸುತ್ತಾರೆ ಕಣ್ಣು ಮಿಟುಕಿಸುವುದು ಎಂದರೆ ಮುಂಬರುವ ಘಟನೆಯ ಬಗ್ಗೆ ತಿಳಿಸುವುದು ಎಂದು ಜನ ನಂಬುತ್ತಾರೆ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಮುಖ ಮತ್ತು ಇಡೀ ದೇಹದ ಅಧ್ಯಯನ ಪುರುಷರು ಮತ್ತು ಮಹಿಳೆಯರಲ್ಲಿ ವಿಭಿನ್ನವಾಗಿರುತ್ತದೆ ಕಣ್ಣು ಮಿಟುಕಿಸುವವರೆಗೂ ಕೂಡ ಪುರುಷ ಮತ್ತು ಮಹಿಳೆಯರಲ್ಲಿ ವಿಭಿನ್ನ ಅರ್ಥವಿದೆ ಸಮುದ್ರ ಶಾಸ್ತ್ರದ ಪ್ರಕಾರ ಪುರುಷರಿಗೆ ಬಲಗಣ್ಣಿನ ಅದುರುವಿಕೆಯನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಬಲಗಣ್ಣಿನ ಸೆಳೆತ ಸಾಗರಶಾಸ್ತ್ರದ ಪ್ರಕಾರ ಮನುಷ್ಯನ ಬಲಗಣ್ಣಿನ ಸೆಳೆತವಾದರೆ ಅದು ಅವನ ಮಂಗಳಕರವಾಗಿರುತ್ತದೆ ಅವನ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ಹೇಳಲಾಗುತ್ತದೆ ಇದರೊಂದಿಗೆ ಅವರು ಬಡ್ತಿ ಮತ್ತು ಹಣದ ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಆದರೆ ಮಹಿಳೆಯರ ಬಲಗಣ್ಣು ಸೆಳೆತವಾದರೆ ಅದು ಅವಳಿಗೆ ಅಶುಭ ಸಂಕೇತವಾಗಿದೆ ಅವರ ಕೆಲಸ ಕೆಡುತ್ತದೆ ಎಂದು ನಂಬಲಾಗಿದೆ ಇನ್ನು ಎಡಗಣ್ಣಿನ ಸೆಳೆತ ಅಂತ ಬಂದರೆ ಎಡಗಣ್ಣಿನ ಸೆಳೆತವು ಮಹಿಳೆಯರಿಗೆ ಮಂಗಳಕರವೆಂದು ಪರಿಗಣಿಸಲಾಗಿದೆ ಎಡಗಣ್ಣು ಸೆಳೆದುಕೊಂಡರೆ ಮಹಿಳೆಯರಿಗೆ ಚಿನ್ನ ಬೆಳ್ಳಿ ಆಭರಣಗಳು ಸಿಗುತ್ತವೆ ಎಂದು ಹೇಳಲಾಗುತ್ತದೆ ಮತ್ತೊಂದೆಡೆ ಪುರುಷರಲ್ಲಿ ಎಡಗಣ್ಣು ಸೆಳೆತವಾದರೆ ಅವರು ಬಳಲುತ್ತಿರುತ್ತಾರೆ ಅವರ ಯಾವುದೇ ಶತ್ರು ಅವರಿಗೆ ಹಾನಿ ಮಾಡಬಹುದು ಎಂದು ಹೇಳಲಾಗಿದೆ ಕಣ್ಣುಗಳ ಹದುರುವಿಕೆಗೆ ಇವು ಕೂಡ ಕಾರಣ ಆಗಿರಬಹುದು ಅದು ಯಾವುದಾದ್ರು ಅಂತ ಅಂದರೆ ಮೊದಲನೇದಾಗಿ ಕಣ್ಣಿನ ಸಮಸ್ಯೆಗಳು ಕಣ್ಣುಗಳಲ್ಲಿ ಸ್ನಾಯುಗಳಿಗೆ ಸಂಬಂಧಿಸಿದ ಸಮಸ್ಯೆ ಇದ್ದರೂ ಕಣ್ಣುಗಳು ಅದುರುತ್ತವೆ ಖಂಡಿತವಾಗಿಯೂ ಒಮ್ಮೆ ಕಣ್ಣಿನ ಪರೀಕ್ಷೆಯನ್ನು ಮಾಡಿಸಿಕೊಳ್ಳುವುದು ಉತ್ತಮ ಬಹುಶಃ ನೀವು ಕನ್ನಡಕವನ್ನು ಧರಿಸಬೇಕಾಗಬಹುದು ಅಥವಾ ನಿಮ್ಮ ಹತ್ರ ಇರುವಂತಹ ಕನ್ನಡಕದ ಸಂಖ್ಯೆ ಕೂಡ ಬದಲಾಗಿದೆ ಎಂದರ್ಥ ಎರಡನೇದಾಗಿ ಒತ್ತಡ ಒತ್ತಡದಿಂದಲೂ ಕೂಡ ನಿಮ್ಮ ಕಣ್ಣುಗಳು ಸೆಳೆತ ಉಂಟಾಗಬಹುದು ಅದರಲ್ಲೂ ಒತ್ತಡದಿಂದಾಗಿ ನಿಮಗೆ ಶಾಂತಿಯುತವಾದಂತಹ ನಿದ್ರೆ ಸಿಗದೇ ಇರಬಹುದು ಇದ್ದಾಗ ಮತ್ತು ನಿಮ್ಮ ನಿದ್ರೆ ಪೂರ್ಣವಾಗದಿದ್ದಾಗ ಕಣ್ಣುಗಳ ಸೆಳೆತ ಉಂಟಾಗಬಹುದು ಆಯಾಸ ಅತಿಯಾದ ಆಯಾಸದಿಂದ ಸಹ ಕಣ್ಣುಗಳಲ್ಲಿಯೂ ಸಮಸ್ಯೆಗಳಿಗೆ ತುತ್ತಾಗಬಹುದು ಕಣ್ಣುಗಳಲ್ಲಿ ಆಯಾಸ ಮತ್ತು ಕಂಪ್ಯೂಟರ್ ಲ್ಯಾಪ್ಟಾಪ್ನಂತಹ ವಸ್ತುಗಳು ದೀರ್ಘಕಾಲ ಕೆಲಸ ಮಾಡುವವರಿಗೆ ಕೂಡ ಈ ಒಂದು ಸಮಸ್ಯೆಯನ್ನು ಉಂಟಾಗಬಹುದು ಹಾಗಾಗಿ ಕಣ್ಣುಗಳಿಗೆ ವಿಶ್ರಾಂತಿ ನೀಡುವುದು ಅವಶ್ಯಕ ಶುಷ್ಕತೆ ಕಣ್ಣುಗಳಲ್ಲಿಯೂ ಒದ್ದೆಯಾಗಿದ್ದರೂ ಕಣ್ಣು ಸೆಳೆತ ಸಮಸ್ಯೆ ಇದ್ದೇ ಇರುತ್ತದೆ ಅಲರ್ಜಿ ಕಣ್ಣಿನಲ್ಲಿ ನೀರು ಬರುವುದು ತುರಿಕೆ ಇತ್ಯಾದಿ ಸಮಸ್ಯೆಗಳಿಗೂ ಕೂಡ ಕಣ್ಣು ಅದರಬಹುದು ನೆಕ್ಸ್ಟು ಪೋಷಣೆ ದೇಹದಲ್ಲಿ ಮೆಗ್ನೀಷಿಯಂ ಕೊರತೆಯು ಕಣ್ಣು ಸೆಳೆತಕ್ಕೆ ಕಾರಣವಾಗಬಹುದು ಇದಲ್ಲದೆ ಹೆಚ್ಚಿನ ಕೆಫೆನ್ ಅಥವಾ ಆಲ್ಕೋಹಾಲ್ ಸೇವನೆ ಈ ಒಂದು ಸಮಸ್ಯೆಯನ್ನು ಉಂಟು ಮಾಡುತ್ತದೆ ಇದು ಸಾಮಾನ್ಯ ಮಾಹಿತಿ ಅಷ್ಟೇ ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡಲೇ ಕಣ್ಣಿನ ವೈದ್ಯರನ್ನು ಸಂಪರ್ಕಿಸುವುದು ಅಗತ್ಯ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ತರಹದ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್